ನಿಮಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ವೈಎಸ್ ಬಿ ದತ್ತ ಅವರಿಗೆ ಕಡೂರಿಂದ ಟಿಕೆಟ್ ಮಿಸ್ ಆಗಿದ್ದು ಹೇಗೆ ಅಂತ. ಕಾರಣಗಳು ಹಲವಿದ್ದಾವೆ ಇದಕ್ಕೆ. ತಮ್ಮದೇ ಆಡಿಯೋದಿಂದ ವೈಎಸ್ ಬಿ ದತ್ತ ಅವರಿಗೆ ಟಿಕೆಟ್ ಮಿಸ್ ಆಯಿತು. ಹೌದು, ತಮ್ಮದೇ ಆಡಿಯೋ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಗೆ ಬಂದಿದ್ದೇ ವೈಎಸ್ ಬಿ ದತ್ತ ಅವರು ಟಿಕೆಟ್ ಬೇಕು ಅಂತ. ಆದರೆ ಆನಂದ್ ಅವರು ಕೊಟ್ಟಿದ್ದಾರೆ ಕಡೂರಿನಿಂದ ಟಿಕೆಟ್ನ. ಹಾಗಾಗಿ ಕಾಂಗ್ರೆಸ್ನ ಟಿಕೆಟು ವೈಎಸ್ ವಿ ದತ್ತ ಅವರಿಗೆ ತಪ್ಪಿದೆ. ಡಿ ಕೆ ಶಿವಕುಮಾರ್ ಕುರಿತ ದತ್ತ ಆಡಿಯೋನ ಪವರ್ ಟಿ ವಿ ಬಿಡುಗಡೆ ಮಾಡಿತ್ತು. ಪವರ್ ಟಿ ವಿ ಆಡಿಯೋ ರಿಲೀಸ್ ಮಾಡಿದ್ದರಿಂದ ದತ್ತಾಗೆ ಟಿಕೆಟ್ ಮಿಸ್ ಆಗಿದೆ. ಕಡೂರು ಕ್ಷೇತ್ರದಿಂದ ಆನಂದ್ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. ಅಂದರೆ ಡಿ ಕೆ ಶಿ ವಿರುದ್ಧ ಮಾತನಾಡಿದ್ದಾರೆ ಎನ್ನಲಾದ ಅಲ್ಲ, ಮಾತಾಡಿರೋ ವಿಡಿಯೋ ಆಡಿಯೋನೇ ಅದು, ಎನ್ನಲಾದ ಅಲ್ಲ, ಅದು ಇನ್ನೊಬ್ಬರದ್ದು ಯಾರ್ದು ಎನ್ನಲಾದ. ದತ್ತ ಆಡಿಯೋನ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಕೆ ಪಿ ಸಿ ಸಿ ಸಾರಥಿ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಬಂದ ದತ್ತಾಗೆ ಅವರ ಆಡಿಯೋನೇ ಮುಳುವಾಗಿದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಸ್ಟೂಡೆಂಟು ಕಷ್ಟ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳೋಕೆ ಕಷ್ಟ, ಸತ್ಯ ಹೇಳ್ತೀನಿ. ಅಂದರೆ ನನಗೆ ಈಗ ಡಿ ಕೆ ಶಿವಕುಮಾರ್ ನನ್ನ ಸ್ಟೂಡೆಂಟು ಕಷ್ಟ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳೋಕೆ ಕಷ್ಟ, ಸತ್ಯ ಹೇಳ್ತೀನಿ. ಅಂದರೆ ನನಗೆ ಈಗ ಒಂದು ಪಾರ್ಟಿ ವ್ಯವಸ್ಥೆ ಒಳಗಡೆ ನಾವು ಹೀಗೆ ಗೆರೆ ಹೊಡೆದು ಬಿಟ್ಟು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ನಾನು ಎಲ್ಲ ನನಗೆ ಹೇಳಿದರು, ಈಗ ನನ್ನ ಕ್ಷೇತ್ರದಲ್ಲೂ ಅದೇ ಪ್ರಾಬ್ಲಮ್ ಆಗಿದೆ. ಈಗ ನನಗೆ ನನ್ನ ಕ್ಷೇತ್ರದ ಟಿಕೆಟ್ ಡಿಸೈಡಿಂಗ್ ಫ್ಯಾಕ್ಟರ್ ಸಿದ್ದರಾಮಯ್ಯ, ಯಾಕೆಂದರೆ ಅದು ಕುರುಬಾ ಕಮ್ಯುನಿಟಿ ಕಾನ್ಸ್ಟಿಟ್ಯೂಯನ್ಸಿ. ಹಾಗಾಗಿ ವಾಟ್ ಎವರ್ ಸಿದ್ದರಾಮಯ್ಯ ಸೇಸ್ ದಟ್ ಮೇ ಬಿ ಇಸ್ ಎ ಫೈನಲ್. ಈ ಥರ ಕಾಂಗ್ರೆಸ್ಸಲ್ಲಿ ಇದುವರೆಗೂ ಸಿದ್ದರಾಮಯ್ಯನವರೇ ಮಾಡ್ಕೊಂಬಂದಿರೋದು ಕರೆಕ್ಟ್. ಸಿದ್ದರಾಮಯ್ಯ ನನಗೆ ಸಿಕ್ಕ ಕಾಂಗ್ರೆಸ್ ಕರೆಸ್ಕೊಂಡಿದ್ದು ನನಗೆ ಇದು ಮಾಡಿರೋದು ಸಿದ್ದರಾಮಯ್ಯ. ನಾಳೆ ಒಂದು ವೇಳೆ ನಾನು ಗೆದ್ದ ಮೇಲೆ ನಿನ್ನ ಓಟ್ ಯಾರಿಗಪ್ಪ ಚೀಫ್ ಮಿನಿಸ್ಟರ್ ಅಂದರೆ ಸಿದ್ದರಾಮಯ್ಯ ಹೆಂಗೆ ಇರ್ಲಿ ಹೇಳೋದು ನಾನು. ಕರೆಕ್ಟ್. ಅದು ಕಂಡೀಷನ್ನು ಕರೆಕ್ಟ್. ಡಿ ಕೆ ಶಿವಕುಮಾರ್ ಅಣ್ಣನು ನನ್ನ ಸ್ಟೂಡೆಂಟು. ನಮ್ಮ ಪ್ರತಿನಿಧಿ ರಾಘವೇಂದ್ರ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ. ರಾಘವೇಂದ್ರ, ಕಾಂಗ್ರೆಸ್ಗೆ ಬಂದಿದ್ದೆ ಕಡೂರಿಂದ ಟಿಕೆಟ್ ಬೇಕು ಅಂತ, ಭಾಳ ಹಿರಿಯ ನಾಯಕರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಆದರೆ ಅವ್ರ ಮಾತೆ ಅವರಿಗೆ ಮುಳುವಾಯ್ತಾ, ಮಾತೆ ಶತ್ರುವಾಯ್ತಾ ರಾಘು? ಖಂಡಿತವಾಗೂ ಚಂದನ್, ಈಗ ದತ್ತ ಅವರ ಒಂದು ರಾಜಕೀಯ ಜೀವನ ಡೋಲಾಯಮಾನವಾಗಿರ್ತಕ್ಕಂಥದ್ದು. ಯಾಕಂದ್ರೆ ದಳದಲ್ಲಿ ಇದ್ರು, ದಳದಲ್ಲಿ ಅವರು ಓಸಲಿನ ಸಹ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ನಂತರ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಂಗ್ರೆಸ್ ನಲ್ಲಿ ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಉತ್ಸಾಹದಿಂದ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆದ್ರು. ಇನ್ನೇನು ನನಗೆ ಕಡೂರಿಂದ ಟಿಕೆಟ್ ಸಿಗುತ್ತೆ, ನಾನು ಮತ್ತೆ MLA ಆಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಸಹ, ವಿಶ್ವಾಸದ ಮಾತುಗಳನ್ನು ಸಹ ದತ್ತ ಆಡ್ತಾ ಇದ್ರು. ಆದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಪವರ್ ಟಿವಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ದತ್ತ ಅವರು ಕಾಂಗ್ರೆಸ್ನ KPCC ಅಧ್ಯಕ್ಷರು ಮತ್ತೆ JDS ನ ಕುಮಾರಸ್ವಾಮಿ ಅವರ ಬಗ್ಗೆ ಆಡಿರ್ತಕ್ಕಂಥ ಒಂದು ಆಡಿಯೋ ಏನಿತ್ತು ಅದು ಇಡೀ ಇದೀಗ ರಾಜಕೀಯ ಭವಿಷ್ಯಕ್ಕೆ ಒಂದು ಕೊಂಕನ್ನು ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಹೇಳ್ತಾರೆ ಕ್ಲಿಯರ್ ಕಟ್ ಆಗಿ, ದತ್ತ ಅವರು ಡಿ ಕೆ ಶಿವಕುಮಾರ್ ಅವರನ್ನ CM ಅಂತ ಯಾರು ಸಹ ಒಪ್ಪೋದಕ್ಕಾಗೋದಿಲ್ಲ. ಜೊತೆಗೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇರೋದ್ರಿಂದ ಸಿದ್ದರಾಮಯ್ಯ ಅವರು ಸಹ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಸಹ ಹೇಳ್ತಾರೆ. ಇದು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ತೆಗೆದುಕೊಂಡ ಅನ್ನೋದ್ರ ಬಗ್ಗೆಯೂ ಸಹ ಸಂಶಯ ಕಾಡ್ತಾ ಇದೆ. ಯಾಕಂದ್ರೆ ಉಳಿದಿರ್ತಕ್ಕಂಥದ್ದು 58 ಕ್ಷೇತ್ರ ಆದ್ರೂ ಸಹ ಈಗಾಗಲೇ ಕಡೂರಿಂದ ಟಿಕೆಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ವೈಎಸ್ವಿ ದತ್ತ ಅವರ ಅಲ್ಲಿಗೆ ಟಿಕೆಟ್ ಮ್ಯಾಟರ್ ಇದೀಗ ಕ್ಲೋಸ್ ಆಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡಿದ್ದೆ ಒಂದು ಮುಳುವಾಯ್ತಾ, ಅಥವಾ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದು ಮುಳುವಾಯ್ತಾ ಅನ್ನೋದ್ರ ಬಗ್ಗೆ ಸಹ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಚಂದನ್. ವಾಟ್ಸ್ ನೆಕ್ಸ್ಟ್, ಏನ್ ಮಾಡ್ತಾರೆ? ಕಡೂರಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಬಹುಶಃ ಇನ್ ಮುಂದೆ ರಾಜಕೀಯದಲ್ಲಿ ವೈಎಸ್ವಿ ದತ್ತ ಅವರು ಯಾವ ಥರ ಮುಂದುವರಿತಾರೆ ಅನ್ನೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಅವರನ್ನ ಕಾಂಗ್ರೆಸ್ ಬಾವುಟ ಕೊಟ್ಟು ವೆಲ್ಕಮ್ ಮಾಡ್ಕೊಳ್ಳಲಾಗಿತ್ತು. ಸ್ವತಃ ಡಿ ಕೆ ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯನವರಿದ್ದರು. ಅದರ ಫೈಲ್ ಫುಟೇಜನ್ನು ನೋಡ್ತಾ ಇದ್ದೀವಿ ನಾವು. ಟಿಕೆಟ್ ಕೊಟ್ಟೆ ಕೊಡ್ತೀವಿ ಅನ್ನೋ ಥರದಲ್ಲಿ ಪ್ರಾಮಿಸ್ ಮಾಡಿ ಕರೆಸ್ಕೊಂಡಿದ್ರು ಅವ್ರನ್ನ, ಹೌದಲ್ವೇ? ಮುಂದೇನು? ಖಂಡಿತವಾಗೂ, ಅಂದ್ರೆ ಅದು ಪವರ್ ಟಿವಿಯ ಒಂದು ವರದಿ ಪ್ರಸಾರವಾಗುವ ಮುಂಚೆ ಆ ತರ ಒಂದು ವಿಜೃಂಭಣೆಯಿಂದ ಅವರನ್ನ ಸ್ವಾಗತ ಮಾಡಲಾಗಿತ್ತು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಹ ಈ ವರದಿ ಬಗ್ಗೆ ಪ್ರಸ್ತಾಪ ಪವರ್ ಟಿವಿ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಅವರು ದೊಡ್ಡವರು, ಅವರು ನಮ್ಮ ಮಾಸ್ಟರ್, ಅವ್ರನ್ನ ನಾನು ಪ್ರೀತಿಯಿಂದ ಮೇಷ್ಟೆ ಅಂತಾನೆ ಸಹ ಕರಿತೀನಿ, ನೋಡೋಣ ರಾಜಕೀಯದಲ್ಲಿ ಯಾರನ್ನ ಒಡೆದ್ರು ಸಹ ಒಡಿಸ್ಕೋಬೇಕಾಗುತ್ತೆ ಅನ್ನೋದು ಮಾತನ್ನು ಸಹ ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರ ಸರದಿ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ದತ್ತ ಅವರಿಗೆ ಪ್ರಮುಖವಾಗಿ ಟಿಕೆಟ್ ಕೈ ತಪ್ಪೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತಲೂ ಸಹ ಚರ್ಚೆ ಆಗ್ತಾ ಇದೆ. ಆದ್ರೆ ಒಂದೊಂದು ಸತ್ಯ ಕೆಲವೊಂದಿಷ್ಟು ಆಕರ್ಷಣೆಗಳನ್ನ ವೈಎಸ್ಪಿ ದತ್ತ ಅವರಿಗೆ ಸಹ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ. ಒಂದು ಪಕ್ಷ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದೇ ಆದಲ್ಲಿ ಅವರನ್ನ MLC ಮಾಡಿ ಮಿನಿಸ್ಟರ್ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಸಹ ಹೇಳಲಾಗುತ್ತೆ. ಆದ್ರೆ ಅದು ಇಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ ಚಂದ್ರ. ಓಕೆ, ಥ್ಯಾಂಕ್ ಯು.